ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಅನೋವೇಟ್ ಕ್ರೀಮ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಕ್ರೀಮ್ನ ಫೈಲ್ಸ್ ಚಿಕಿತ್ಸೆಗೆ ಬಳಸಲಾಗುತ್ತದೆ ಮತ್ತು ಬ್ಲೀಡಿಂಗ್ ಕಡಿಮೆ ಮಾಡಲು, ಫೈಲ್ಸ್ನಿಂದ ಉಂಟಾಗುವಂತಹ ನೋವು, ಊತ, ಕಿರಿಕಿರಿ, ತುರಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಗುದದ್ವಾರದಲ್ಲಿರುವ ರಕ್ತನಾಳಗಳು ಹಿಗ್ಗಿ ಊತಕ್ಕೆ ಗುರಿಯಾಗಿ ತೀವ್ರವಾದ ನೋವು ಮತ್ತು ರಕ್ತಸ್ರಾವವಾಗುವ ಸಮಸ್ಯೆಯನ್ನು ಈ ಮೂಲವ್ಯಾಧಿ ಎಂದು ಕರೆಯುತ್ತಾರೆ. ಇದು ಹೆಚ್ಚಾಗಿ ದೀರ್ಘಕಾಲ ಕುಳಿತುಕೊಳ್ಳುವುದರಿಂದ ದೀರ್ಘಕಾಲ ಮಲಬದ್ಧತೆ ಸಮಸ್ಯೆ, ದೀರ್ಘಕಾಲದ ಕೆಮ್ಮು, ಕಡಿಮೆ ಫೈಬರ್ ಆಹಾರ ಸೇವಿಸುವುದರಿಂದ ಗರ್ಭಧಾರಣೆಯಲ್ಲಿ ಪಿತ್ತಜನಕಾಂಗದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಈ ಮೂಲವ್ಯಾಧಿ ಹೆಚ್ಚಾಗಿ ಬರುವಂತಹ ಸಾಧ್ಯತೆ ಇದೆ. ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಹಿಮೊರಾಯ್ಡ್ಸ್ ಎಂದು ಕರೆಯುತ್ತಾರೆ. ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ, ಅಫೆಕ್ಟೆಡ್ ಆಗಿರುವಂಥ ಏರಿಯಾವನ್ನು ಕ್ಲೀನ್ ಮಾಡಿ, ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡ ನಂತರ ಅಫೆಕ್ಟೆಡ್ ಏರಿಯಾವನ್ನು ಬಟ್ಟೆಯಿಂದ ಕವರ್ ಮಾಡಬೇಡಿ. ನೀವು ಕ್ರೀಮ್ ಅಪ್ಲೈ ಮಾಡಿದಂತಹ ಜಾಗ ಡ್ರೈ ಆದ ಮೇಲೆ ಬಟ್ಟೆಯಿಂದ ಕವರ್ ಮಾಡಿಕೊಳ್ಳಿ. ಮತ್ತು ಈ ಕ್ರೀಮ್ನ ಡೈಲಿ 2 ಟೈಮ್ಸ್ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತದೆ. ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಇದರಲ್ಲಿ ಫೆನೈಲ್ಫ್ರಿನ್, ಬಿಕ್ಲೋಮಿಥಾಝೋನ್, ಲಿಡೋಕೇನ್ ಎಂಬ ಮೆಡಿಸಿನ್ ಇವೆ. ಇವು ರೆಡ್ನೆಸ್, ಈಚಿಂಗ್, ಸ್ವೆಲ್ಲಿಂಗ್, ಇನ್ಫ್ಲಾಮೇಷನ್ಗೆ ಕಾರಣವಾಗುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡುವಲ್ಲಿ ಸಹಾಯ ಮಾಡುತ್ತವೆ. ಈ ಕ್ರೀಮ್ದಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಮೈನರ್ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಂಡರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್: ಡ್ಯಾಮೇಜ್ಡ್ ಮತ್ತು ಇನ್ಫೆಕ್ಟೆಡ್ ಏರಿಯಾಗೆ ಈ ಕ್ರೀಮ್ನ ಅಪ್ಲೈ ಮಾಡಬಾರದು. ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಕ್ರೀಮ್ನ ಯೂಸ್ ಮಾಡಿ. ಈ ಮೂಲವ್ಯಾಧಿಯನ್ನು ಅತಿ ಸುಲಭವಾಗಿ ಕಡಿಮೆ ಮಾಡಲು ಹೆಚ್ಚಾಗಿ ನೀರನ್ನು ಕುಡಿಯಬೇಕು ಮತ್ತು ಹೀಟ್ ಆಗುವಂಥ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತದೆ. ಹಾಗೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.